फ्रेंड्स वेलकम बैक टू माय चैनल नानु निम्मा पूर्णिमा बारकी ईगा मध्याह्न आगिदे नंदु ईगा जस्ट ऊट आयितु निम्मदु एल्ला ऊट आयितु अंत अंदुकोंडिदीनि हागे नानु ईगा शेंगा चटनी पुडिन मत्तु काळु मेणसिन पुडि अथवा पेपर पौडर न माड्ता इद्दे हागाद्रे नानु याव तर शेंगा चटनी पुडिन मत्तु पेपर पौडर न माड्तीनि अन्नोदन्न नोडोण बन्नि शेंगा चटनी माडोदक्के मोदलु नानु इल्लि शेंगान हुर्कोळ्ता इद्दीनि ಕಂದು ಬಣ್ಣ ಬರಬೇಕು ಮತ್ತು ಶೇಂಗಾದ ಸಿಪ್ಪೆ ಎಲ್ಲ ಬಿಚ್ಚಿಕೊಬೇಕು ಅಲ್ಲಿವರೆಗೂ ನಾವು ಹುರಿತಾನೆ ಇರಬೇಕು ನಿಧಾನ ಆದರೂ ಪರವಾಗಿಲ್ಲ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರಿಬೇಕು ಇಲ್ಲ ನಾವು ಒಂದು ವೇಳೆ ನಾವು ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಏನಾದರೂ ಶೇಂಗಾನ ಹುರಿದ್ಬಿಟ್ರೆ ಮೇಲೆ ಶೇಂಗಾ ಹುರಿದಿರೋ ತರ ಕಾಣಿಸುತ್ತೆ ಆದರೆ ಒಳಗೆ ಇನ್ನು ಹಾಗೆ ಹಸಿ ಇರುತ್ತೆ ಇನ್ನು ಸರಿಯಾಗಿ ಹುರಿದಿರಲ್ಲ ಆಗ ಚಟ್ನಿ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರಿಬೇಕು ನೋಡಿ ಈಗ ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ ಹಾಗಾದ್ರೆ ಸಿಪ್ಪೆ ಬಿಚ್ಚಿಕೊಳ್ತಾ ಇದೆ ಅಂತ ಈಗ ಕಲರ್ ಚೇಂಜ್ ಆಗಿದೆ ನೋಡಿ ಕಂದು ಬಣ್ಣಕ್ಕೆ ಬಂದಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡಿ ಇಡ್ತೀನಿ ಸ್ವಲ್ಪ ತಣ್ಣಾಗಲಿ ಅಂತ ಬೇರೆ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತೀನಿ ಈಗ ಶೇಂಗಾ ಎಲ್ಲ ತಣ್ಣಗಾದ ನಂತರ ನಾನು ಸಿಪ್ಪೆ ತೆಗಿತಾ ಇದೀನಿ ಈಗ ನೋಡಿ ಸಿಪ್ಪೆನ ತೆಗೆಯೋದು ತುಂಬಾನೇ ಈಜಿ ನೋಡಿ ಈ ತರ ಕೈಯಿಂದ ಉಜ್ಜಿಬಿಟ್ಟು ತೆಗೆಯಬಹುದು ನಿಮಗೆ ಕೈಯಿಂದ ತೆಗೆಯೋದು ಬೇಡ ಅಂತ ಅನ್ಸಿದ್ರೆ ಈ ತರ ಒಂದು ಲೋಟ ಆಗಿರಬಹುದು ಇಲ್ಲ ಒಂದು ಬಟ್ಲ ಆಗಿರಬಹುದು ತಗೊಂಡು ನೀವು ಈ ತರ ಮಾಡಬಹುದು ಈಜಿಯಾಗಿ ನೀವು ಶೇಂಗಾದ ಸಿಪ್ಪೆನ ತೆಗೆಯಬಹುದು ಈಗ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಶೇಂಗಾನ ನಾನು ಜಾರ್ ನಲ್ಲಿ ಹಾಕೊಂಡಿದ್ದೀನಿ ನೋಡಿ ಅದಕ್ಕೆ ಇನ್ನು ಏನೇನು ಸೇರಿಸ್ಕೊಳ್ತಾ ಇದೀನಿ ಅಂದ್ರೆ 1 ಟೀಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಮತ್ತು ಉಪ್ಪು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನ ಹಾಕಿ ನನಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಖಾರನ ನಾನು ಜಾಸ್ತಿ ಹಾಕೊಳ್ತಾ ಇದೀನಿ ಇಲ್ಲಿ ನಿಮಗೆ ಖಾರ ಕಡಿಮೆ ಆಗಬೇಕು ಅಂದ್ರೆ ಖಾರದ ಪುಡಿನ ಕಡಿಮೆ ಹಾಕೊಳ್ಳಿ ಈಗ ನಾನು ಇದನ್ನೆಲ್ಲ ಸೇರಿಸಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದೀನಿ ನೀವು ಪೌಡರ್ ಮಾಡ್ಕೊಳ್ಳುವಾಗ ಮಿಕ್ಸಿನ ರನ್ ಅಲ್ಲೇ ಇಡಬೇಡಿ ಆಫ್ ಆನ್ ಮಾಡ್ತಾ ಇರಿ ಯಾಕೆ ಅಂದ್ರೆ ನೀವು ಒಂದೇ ಸಲ ಪೌಡರ್ ಮಾಡಿಬಿಟ್ಟು ತೆಗೆದ್ರೈತು ಅಂತ ನೀವು ರನ್ ಅಲ್ಲೇ ಇಟ್ಬಿಟ್ರೆ ಮಿಕ್ಸಿನ ಶೇಂಗಾದಲ್ಲಿರುವ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟು ಚಟ್ನಿ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ಮಿಕ್ಸಿನ ಆನ್ ಆಫ್ ಮಾಡ್ತಾ ನೀವು ಪೌಡರ್ನ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದ್ರೆ ಸಾಕು ಈಗ ಶೇಂಗಾ ಚಟ್ನಿ ಪುಡಿ ರೆಡಿ ಆಯ್ತು ನಾನು ಮಾಡಿದ ತರ ನೀವು ಚಟ್ನಿನ ಮನೆಯಲ್ಲಿ ಮಾಡಿ ನೋಡಿ ಹೇಗಾಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಚಟ್ನಿಗೆ ಮೊಸರು ಆಗಿರಬಹುದು ಅಥವಾ ತುಪ್ಪ ಆಗಿರಬಹುದು ಹಾಕಿಬಿಟ್ಟು ನೀವು ರೊಟ್ಟಿ ಜೊತೆನಾದರೂ ತಿನ್ನಬಹುದು ಹಾಗೆ ಬಿಸಿ ಅನ್ನದ ಜೊತೆನಾದರೂ ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಈಗ ಕಾಳು ಮೆಣಸಿನ ಪುಡಿ ಮಾಡಲಿಕ್ಕೆ ಕಾಳು ಮೆಣಸನ್ನ ಹುರ್ಕೊಳ್ತಾ ಇದೀನಿ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರಿಬೇಕು ಮೂರರಿಂದ ನಾಲ್ಕು ನಿಮಿಷ ಹುರಿಬೇಕು ಹುರಿತಾ ಹುರಿತಾ ಚಿಟಪಟ ಸೌಂಡ್ ಬರುತ್ತೆ ಆಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಕಾಳು ಮೆಣಸನ್ನೆಲ್ಲ ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಳ್ತೀನಿ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಪೌಡರ್ ಆದ್ರೆ ಸಾಕು ನೋಡಿದ್ರಲ್ಲ ಶೇಂಗಾ ಚಟ್ನಿ ಪುಡಿನ ಮತ್ತು ಕಾಳು ಮೆಣಸಿನ ಪುಡಿನ ಯಾವ ತರ ಮಾಡೋದು ಅನ್ನೋದನ್ನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಆದಷ್ಟು ಶೇರ್ ಮಾಡಿ ಹಾಗೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ